ಯಾವ ಆಹಾರವನ್ನ ಹೆಚ್ಚು ಇಷ್ಟಪಡ್ತೀರಿ ಪೇಸ್ಟ್ರಿಗಳು ಪಿಜ್ಜಾ ಫ್ರೆಂಚ್ ಫ್ರೈಸ್ ಪಾಸ್ತಾ ಐಸ್ ಕ್ರೀಮ್ಗಳು ಮತ್ತು ಇನ್ನೂ ಅನೇಕ ನಿಮ್ಮ ನೆಚ್ಚಿನ ಆಹಾರವನ್ನ ನೋಡಿದ ಬಗ್ಗೆ ನಿಮಗೆ ಏನನ್ನಿಸುತ್ತದೆ ಇದು ಬಾಯಲ್ಲಿ ನೀರುರಿಸುತ್ತದೆ ಸರಿ ಅಲ್ವಾ ನಿರ್ದಿಷ್ಟ ಆಹಾರವನ್ನ ಆಯ್ಕೆ ಮಾಡಲು ನಿಮಗೆ ಏನು ಅನಿಸುತ್ತದೆ ಇದರ ನೋಟ ವಾಸನೆ ಸುವಾಸನೆ ಬಣ್ಣ ಮತ್ತು ರುಚಿ ಅಲ್ವೇ ಜೀರ್ಣಕ್ರಿಯೆಯ ಪ್ರಕ್ರಿಯೆಯಲ್ಲಿ ಸಮನ್ವಯ ಎಂಬ ವಿಷಯವನ್ನ ಕಲಿಯಲು ಮರಳಿ ಸ್ವಾಗತ ತರಗತಿ ಹತ್ತು ಜೀವಶಾಸ್ತ್ರದ ಜೀವನ ಪ್ರಕ್ರಿಯೆಗಳಲ್ಲಿ ಸಮನ್ವಯ ಪಾಠದಿಂದ ಮಾನವ ದೇಹವು ಅದ್ಭುತವಾದ ಯಂತ್ರವಾಗಿದೆ ಮತ್ತು ಇದು ಹೆಚ್ಚಿನ ಸಂಕೀರ್ಣವಾದ ರಚನೆಯಾಗಿದೆ ಉಸಿರಾಟ ಜೀರ್ಣಕ್ರಿಯೆ ರಕ್ತ ಪರಿಚಲನೆ ವಿಸರ್ಜನೆ ನರಮಂಡಲದಂತಹ ವಿಭಿನ್ನ ಜೀವನ ಪ್ರಕ್ರಿಯೆಗಳು ನಮ್ಮ ದೇಹದಲ್ಲಿ ಅಂತರ್ಗತವಾಗಿದೆ ಈ ವ್ಯವಸ್ಥೆಗಳು ತಮ್ಮ ನಿರ್ದಿಷ್ಟ ಕಾಯಗಳನ್ನ ಸಂಘಟಿತ ರೀತಿಯಲ್ಲಿ ನಿರ್ವಹಿಸುತ್ತದೆ ಜೀರ್ಣಕ್ರಿಯೆಯ ಪ್ರಕ್ರಿಯೆಯು ಸಂಕೀರ್ಣ ಹಂತಗಳೊಂದಿಗೆ ಸಾಕಷ್ಟು ಆಸಕ್ತಿದಾಯಕವಾಗಿದೆ ಮತ್ತು ಅತ್ಯುತ್ತಮ ಏಕೀಕರಣದೊಂದಿಗೆ ಒಟ್ಟಾಗಿ ಕಾರ್ಯನಿರ್ವಹಿಸುತ್ತದೆ ಕಲಿಕೆಯ ಫಲಿತಾಂಶಗಳು ಈ ವಿಷಯವನ್ನ ಅಧ್ಯಯನ ಮಾಡಿದ ನಂತರ ನೀವು ಇದ್ರ ಬಗ್ಗೆ ತಿಳಿತೀರಿ ಹಸಿವಿನ ಸಂವೇದನೆ ವಾಸನೆ ಮತ್ತು ರುಚಿಯ ಪಾತ್ರ ಜೀರ್ಣಕ್ರಿಯೆಯ ಪ್ರಕ್ರಿಯೆಯಲ್ಲಿ ದಂತ ಮತ್ತು ಬಾಯಿಯ ಪಾತ್ರ ಜೀರ್ಣಕ್ರಿಯೆಯ ಪ್ರಕ್ರಿಯೆಯಲ್ಲಿ ಲಾಲಾರಸದ ಪಾತ್ರ ಹಾಗಿದ್ರೆ ಈಗ ಗಳನ್ನ ನೋಡೋಣ ಕೀವರ್ಡ್ಗಳು ಗ್ರೆಲಿನ್ ಲೆಫ್ಟಿನ್ ಗ್ರಾಣೇಂದ್ರಿಯ ರುಚಿಕರ ರಾಸಾಯನಿಕ ಗ್ರಾಹಕಗಳು ಪಾಪಿಲ್ಲೆ ಮಾಸ್ಟಿಕೇಶನ್ ಆಹಾರ ಬೌಲಸ್ ಜೀರ್ಣಕ್ರಿಯೆಯ ಪ್ರಕ್ರಿಯೆಯಲ್ಲಿ ಸಮನ್ವಯದ ಪರಿಕಲ್ಪನೆಯ ನಕ್ಷೆಯನ್ನ ನೋಡೋಣ ಜೀರ್ಣಕ್ರಿಯೆಯ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಜೀರ್ಣಾಂಗ ವ್ಯವಸ್ಥೆಯ ಭಾಗಗಳನ್ನ ನೆನಪಿಸಿಕೊಳ್ಳಿ ಆಹಾರವು ವಿವಿಧ ಹಂತಗಳಲ್ಲಿ ವಿಭಜನೆಯಾಗತ್ತೆ ಪ್ರತಿಯೊಂದು ಪ್ರಕ್ರಿಯೆಯು ಇತರರ ಮೇಲೆ ಅವಲಂಬಿತವಾಗಿರುತ್ತೆ ಉದಾಹರಣೆಗೆ ಜೀರ್ಣಾಂಗ ವ್ಯವಸ್ಥೆಯು ಹಸಿವಿನ ಭಾವನೆಯಿಂದ ಆಹಾರದ ಬಳಕೆಯವರೆಗೆ ಪರಸ್ಪರ ಸಂಬಂಧ ಹೊಂದಿರುವ ಪ್ರಕ್ರಿಯೆಗಳನ್ನು ವಿವರಿಸುತ್ತೆ ಹಸಿವಿನಿಂದ ಭಾವನೆಗೆ ಪ್ರಮುಖ ಕಾರಣವೆಂದರೆ ರಕ್ತ ಪರಿಚಲನೆಯ ಶರೀರಶಾಸ್ತ್ರ ವಿವಿಧ ವಸ್ತುಗಳ ಮುಟ್ಟವನ್ನ ಸಾಮಾನ್ಯವಾಗಿ ರಕ್ತದಲ್ಲಿ ನಿರ್ವಹಿಸಲಾಗುತ್ತೆ ಪ್ರಮುಖ ಪದಾರ್ಥಗಳಲ್ಲಿ ಒಂದು ಗ್ಲುಕೋಸ್ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವು ಕಡಿಮೆಯಾದಾಗ ಹೊಟ್ಟೆಯಲ್ಲಿ ಹಸಿವು ಉಂಟಾಗುತ್ತೆ ಇದು ಮತ್ತೆ ಗ್ರೇಲಿನ್ ನಂತಹ ಪ್ರೋಟೀನ್ಗಳು ಮತ್ತು ಹಾರ್ಮೋನ್ಗಳು ಸರಣಿ ಉತ್ಪಾದನೆಯನ್ನ ಒಳಗೊಂಡಿರುತ್ತೆ ಹೊಟ್ಟೆ ಖಾಲಿಯಾದಾಗ ಗ್ರಿಲಿನ್ ಎಂಬ ಹಾರ್ಮೋನ್ ಸ್ರವಿಸುವಿಕೆ ಸಂಭವಿಸುತ್ತದೆ ಹೊಟ್ಟೆಯ ಗೋಡೆಯಲ್ಲಿರುವ ಕೆಲವು ಜೀವಕೋಶಗಳಿಂದ ಗ್ರೆಲಿನ್ ಸ್ರವಿಸುತ್ತದೆ ಹಸಿವು ಉತ್ಪಾದಿಸುವ ಸಂಕೇತಗಳಿಂದಾಗಿ ಹೊಟ್ಟೆಯಲ್ಲಿ ಹಸಿವಿನ ಸಂಕೋಚನಗಳು ಅಥವಾ ಹಸಿವಿನ ನೋವುಗಳು ಪ್ರಾರಂಭವಾಗುತ್ತವೆ ಈ ಹಾರ್ಮೋನ್ ಸ್ರವಿಸುವುದರಿಂದ ಇವು ಹೊಟ್ಟೆಯಿಂದ ಮೆದುಳು ತಲುಪತ್ತೆ ಮಂಚೂಣಿಯಲ್ಲಿರುವ ಡೈನ್ಸ್ ಫಾಲಾನ್ ಮತ್ತು ಹತ್ತನೇ ಕಪಾಲದ ನರ ಅಥವಾ ವೇಗಸ್ ನರವು ಈ ಸಂಕೇತಗಳನ್ನ ಮೆದುಳಿಗೆ ಸಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹಸುವಿನ ನೋವು ಮೂವತ್ತರಿಂದ ನಲವತ್ತೈದು ನಿಮಿಷಗಳವರೆಗೆ ಮುಂದುವರಿಯುತ್ತದೆ ಗ್ರೇಲಿನ್ ಮಟ್ಟದಲ್ಲಿನ ಹೆಚ್ಚಳವು ಹಸುವಿನ ಸಂವೇದನೆ ಮತ್ತು ಆಹಾರವನ್ನ ಸೇವಿಸಲು ಪ್ರೇರಣೆಗೆ ಕಾರಣವಾಗುತ್ತೆ ನಿಮ್ಮ ಹೊಟ್ಟೆ ತುಂಬಿದೆ ಮತ್ತು ಆಹಾರದ ಅಗತ್ಯವಿಲ್ಲ ಎಂದು ನೀವು ಭಾವಿಸಿದಾಗ ಹಸಿವನ್ನ ನಿಗ್ರಹಿಸಲು ಮತ್ತೊಂದು ಹಾರ್ಮೋನ್ ಲೆಫ್ಟಿನ್ ಸ್ರವಿಸುತ್ತದೆ ಸಾಮಾನ್ಯವಾಗಿ ನಾವು ನಿರ್ದಿಷ್ಟ ಸಮಯದಲ್ಲಿ ಆಹಾರವನ್ನ ತೆಗೆದುಕೊಳ್ತೇವೆ ಪ್ರತಿದಿನ ನಾವು ಸಾಮಾನ್ಯವಾಗಿ ಅದೇ ಸಮಯದಲ್ಲಿ ಹಸಿವನ್ನ ಅನುಭವಿಸಲು ಪ್ರಾರಂಭಿಸುತ್ತೇವೆ ನಿಮ್ಮ ಶಾಲೆಯಲ್ಲಿ ಊಟದ ಸಮಯದಲ್ಲಿ ನೀವು ಇದನ್ನು ಅನುಭವಿಸಿರಬಹುದು ಹಸುವಿನ ಭಾವನೆಯು ಆಹಾರವನ್ನ ಸೇವಿಸಲು ಕಾರಣ ಆಗತ್ತೆ ಕೆಲವೊಮ್ಮೆ ಬೆಸವಾಸನೆ ಅಥವಾ ಅಸಹ್ಯವಾದ ರುಚಿಯಿಂದ ಹಳಸಿದ ಆಹಾರವನ್ನ ಸೇವಿಸುವ ಮೊದಲು ಸಂಪೂರ್ಣವಾಗಿ ತಿರಸ್ಕರಿಸಲಾಗತ್ತೆ ರುಚಿ ಮತ್ತು ವಾಸನೆ ನಿಕಟ ಸಂಬಂಧವನ್ನ ಹೊಂದಿದೆ ಈ ನಿಕಟ ಸಂಬಂಧವು ಆಹಾರದ ಸುವಾಸನೆಯ ಗ್ರಹಿಕೆಯಲ್ಲಿ ಹೆಚ್ಚು ಸ್ಪಷ್ಟವಾಗಿ ಕಂಡುಬರುತ್ತೆ ತೀವ್ರವಾದ ಕೆಮ್ಮು ಮತ್ತು ಶೀತ ಇರುವ ಯಾರಾದರೂ ಕೆಲವು ಆಹಾರ ಪದಾರ್ಥಗಳ ರುಚಿಯಲ್ಲಿ ವ್ಯತ್ಯಾಸವನ್ನ ಕಾಣಲು ಸಾಧ್ಯವಿಲ್ಲ ವಾಸ್ತವವಾಗಿ ಆಹಾರದ ಸುವಾಸನೆಯ ರುಚಿ ಮತ್ತು ವಾಸನೆಯ ಸಂಯೋಜನೆಯಿಂದ ಪ್ರಭಾವಿತರಾಗುತ್ತದೆ ರುಚಿಯು ಸಿಹಿ ಉಪ್ಪು ಹುಳಿ ಕಹಿ ಅಥವಾ ಉಮಾಮಿ ರುಚಿಯ ರಾಸಾಯನಿಕಗಳನ್ನು ಪ್ರತ್ಯೇಕಿಸುವುದರ ಮೇಲೆ ಅವಲಂಬಿತವಾಗಿದೆ ಅದಾಗ್ಯೂ ರುಚಿ ಮತ್ತು ವಾಸನೆಯು ಇಂದ್ರಿಯಗಳ ನಡುವೆ ಪರಸ್ಪರ ಕ್ರಿಯೆಯು ಆಹಾರದ ಬಗ್ಗೆ ನಮ್ಮ ಗ್ರಹಿಕೆಗಳನ್ನು ಹೆಚ್ಚಿಸುತ್ತದೆ ಆಹಾರ ಪದಾರ್ಥದ ರುಚಿಯನ್ನ ಅನುಭವಿಸಲು ಅದು ಲಾಲಾರಸದಲ್ಲಿ ಕರಗಬೇಕು ನಾವು ಆಹಾರವನ್ನ ದ್ರವರೂಪದಲ್ಲಿ ಮಾತ್ರ ಸವಿಯಬಹುದು ನಾಲಿಗೆಯಲ್ಲಿ ವಿವಿಧ ರೀತಿಯ ರುಚಿಯ ಮೊಗ್ಗುಗಳಿವೆ ವಿವಿಧ ರೀತಿಯ ಪಾಪಿಲ್ಲೆಗಳು ಅಥವಾ ನಾಲಿಗೆಯ ರುಚಿ ಮೊಗ್ಗುಗಳು ವಿಭಿನ್ನ ಅಭಿರುಚಿಗಾಗಿ ಕೆಲಸ ಮಾಡುತ್ತವೆ ಕರಗಿದ ಆಹಾರವು ರುಚಿ ಮೊಗ್ಗುಗಳಂತೆ ಕಪ್ಪಿಗೆ ಪ್ರವೇಶಿಸುತ್ತದೆ ಮತ್ತು ನಂತರ ರುಚಿಯ ಅರ್ಥವನ್ನ ವಿಶ್ಲೇಷಣೆಗಾಗಿ ಮೆದುಳಿಗೆ ಒಯ್ಯಲಾಗತ್ತೆ ಆಗ ಆಹಾರ ಪದಾರ್ಥದ ರುಚಿ ಮಾತ್ರ ತಿಳಿಯುತ್ತೆ ವಾಯುಗಾಮಿ ಪದಾರ್ಥಗಳ ವಾಸನೆಯು ಮೂಗಿನ ಲೊಳೆಯ ನೀರಿನ ಚಿತ್ರದಲ್ಲಿ ಕರಗುತ್ತದೆ ಮೂಗಿನಲ್ಲಿರುವ ಕಿಮೊರೆಸೆಪ್ಟರ್ಗಳನ್ನ ಗ್ರಹಣ ಗ್ರಾಹಕಗಳು ಎಂದು ಕರೆಯಲಾಗುತ್ತೆ ಇವುಗಳು ವಾಸನೆ ಪತ್ತೆಯಾದ ಮೆದುಳಿಗೆ ಪ್ರಚೋದನೆಯ ರೂಪದಲ್ಲಿ ಸಂಕೇತಗಳನ್ನ ಪ್ರಚೋದಿಸುತ್ತವೆ ಅಂತೆಯೇ ನಾವು ಆಹಾರವನ್ನ ನಮ್ಮ ಬಾಯಿಗೆ ತೆಗೆದುಕೊಂಡಾಗ ರುಚಿ ಮೊಗ್ಗುಗಳು ಮೆದುಳಿಗೆ ಸಂಕೇತವನ್ನ ಕಳುಹಿಸುತ್ತವೆ ವಾಸನೆಯಲ್ಲಿನ ಅಲ್ಪ ಸ್ವಲ್ಪ ವ್ಯತ್ಯಾಸಗಳನ್ನ ಎತ್ತಿಕೊಂಡು ಆಹಾರದ ರುಚಿಯನ್ನ ನಮ್ಮ ಮೆದುಳಿನಲ್ಲಿ ಗುರುತಿಸಲಾಗುತ್ತೆ ಕೆಲವೊಮ್ಮೆ ಹುಣಸೆ ಹಣ್ಣು ಸುಣ್ಣ ಮಾವು ಮುಂತಾದ ಆಹಾರಗಳ ಹೆಸರು ಕೇಳಿದ ತಕ್ಷಣ ಬಾಯಲ್ಲಿ ಇರುತ್ತೆ ನಾವು ಸಾಮಾನ್ಯವಾಗಿ ಆಹಾರ ಪದಾರ್ಥಗಳನ್ನ ಆದ್ಯತೆ ನೀಡ್ತೇವೆ ಅದು ಕಣ್ಣಿಗೆ ಆಕರ್ಷಕವಾಗಿದೆ ಮತ್ತು ಮೂಗಿಗೆ ಪರಿಮಳವನ್ನ ನೀಡುತ್ತೆ ನಂತರ ನಾವು ಅದನ್ನ ರುಚಿ ನೋಡ್ತೇವೆ ಆದ್ರಿಂದ ನಾವು ತಿನ್ನುವಾಗ ನಮಗೆ ತಿಳಿಯದೆ ನಾವು ಆಹಾರವನ್ನ ಆಯ್ಕೆ ಮಾಡಲು ನಮ್ಮ ದೃಷ್ಟಿ ಮೂಗು ಮತ್ತು ನಾಲಿಗೆಯನ್ನ ಬಳಸ್ತೇವೆ ರಷ್ಯಾದ ವಿಜ್ಞಾನಿ ಪಾವ್ಲೋ ಪ್ರಯೋಗಗಳನ್ನ ನಡೆಸಿದರು ಮತ್ತು ಆಹಾರದ ಆಲೋಚನೆಯು ಬಾಯಿಯಲ್ಲಿ ನೀರುರಿಸುತ್ತದೆ ಎಂದು ಕಂಡುಹಿಡಿದರು ಇವುಗಳನ್ನ ನಿಯಮಾಧೀನ ಪ್ರತಿವರ್ತನಗಳು ಎಂದು ಕರೆಯಲಾಗುತ್ತೆ ಒಂಬತ್ತನೇ ತರಗತಿಯಲ್ಲಿ ಪ್ರಾಣಿಗಳ ನಡವಳಿಕೆಯ ಅಧ್ಯಾಯದಲ್ಲಿ ಪಾವ್ಲೋ ಪ್ರಯೋಗವನ್ನ ನೆನಪಿಸಿಕೊಳ್ಳಿ ಕೆಲವು ಆಹಾರಗಳು ಬಿಸಿಯಾದಾಗ ರುಚಿಯಾಗಿರುತ್ತೆ ಮತ್ತು ಇತರವುಗಳು ತಂಪಾಗಿರುವಾಗ ಸವಿಯುತ್ತವೆ ರುಚಿ ಎಂದರೆ ನಾಲಿಗೆ ಮತ್ತು ಅಂಗುಳಕ್ಕೆ ಸಂಬಂಧಿಸಿದ ವಿಷಯ ರುಚಿಗೆ ಸಹಾಯ ಮಾಡುವಲ್ಲಿ ಬಾಯಿಯ ವಿವಿಧ ಭಾಗಗಳ ಪಾತ್ರಗಳನ್ನ ತಿಳಿಯೋಣ ನಾಲಿಗೆಯನ್ನ ಅಂಗುಳಕ್ಕೆ ಒತ್ತಿದಾಗ ರುಚಿಯನ್ನು ಸುಲಭವಾಗಿ ಗುರುತಿಸಬಹುದು ಅಂತ ನಮ್ಗೆ ತಿಳಿದಿದೆ ನಾಲಿಗೆಯು ಕಾರ್ಯದಲ್ಲಿ ಸಂವೇದನಾಶೀಲವಾಗಿದೆ ಮತ್ತು ರುಚಿ ಮೊಗ್ಗುಗಳನ್ನ ಹೊಂದಿದೆ ಈ ರುಚಿ ಮೊಗ್ಗುಗಳು ಸಣ್ಣ ಪಾಪಿಲ್ಲೆಗಳಾಗಿದ್ದು ಮೇಲ್ಭಾಗದಲ್ಲಿ ತೆರೆಯುವಿಕೆ ಇರುತ್ತದೆ ಅವುಗಳಿಗೆ ಹಲವಾರು ರುಚಿ ಸೂಕ್ಷ್ಮ ಕೋಶಗಳಿವೆ ನಾಲಿಗೆಯ ಮೇಲೆ ಇರಿಸಲಾದ ಯಾವುದೇ ಆಹಾರ ಪದಾರ್ಥವು ಬಾಯಿಯಲ್ಲಿರುವ ಲಾಲಾರಸ ಗ್ರಂಥಿಗಳಿಂದ ಸ್ರವಿಸುವ ಲಾಲಾರಸದಲ್ಲಿ ಕರಗುತ್ತದೆ ರುಚಿ ಮೊಗ್ಗುಗಳ ತೆರೆಯುವಿಕೆಯನ್ನ ತಲುಪುವ ಅಂಗುಳಿನ ವಿರುದ್ಧ ನಾಲಿಗೆಯನ್ನ ಒತ್ತಿದಾಗ ರುಚಿ ಕೋಶಗಳು ರುಚಿ ಸಂಕೇತಗಳನ್ನ ಪ್ರಚೋದಿಸುತ್ತವೆ ಅಂತಿಮವಾಗಿ ರುಚಿಯನ್ನ ಮೆದುಳಿನಲ್ಲಿ ಗುರುತಿಸಲಾಗುತ್ತೆ ಈ ನಲ್ಲಿ ಮೆದುಳಿನಿಂದ ರುಚಿಯನ್ನ ಗುರುತಿಸುವ ಮಾರ್ಗವನ್ನ ನಾವು ಗಮನಿಸೋಣ ಪುಡಿ ಮಾಡಿದ ವಸ್ತುವು ಯಾವುದೇ ಘನ ಪದಾರ್ಥಗಳಿಗಿಂತ ಉತ್ತಮವಾಗಿ ಕರಗುತ್ತದೆ ಎಂದು ನಮಗೆ ತಿಳಿದಿದೆ ಇದು ಆಹಾರದ ಯಾಂತ್ರಿಕ ಪುಡಿ ಮಾಡುವಿಕೆ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳುತ್ತದೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಪದಾರ್ಥಗಳ ಕ್ರಿಯೆಗಾಗಿ ಮೇಲ್ಮೈ ವಿಸ್ತೀರ್ಣವನ್ನ ಹೆಚ್ಚಿಸಲು ಬಾಯಲಿರುವ ಆಹಾರವನ್ನ ಸಣ್ಣ ತುಂಡುಗಳಾಗಿ ವಿಭಜಿಸಬೇಕು ಹಲ್ಲುಗಳು ಆಹಾರ ಪದಾರ್ಥಗಳನ್ನ ಜಗಿಯಲು ಸಹಾಯ ಮಾಡುತ್ತೆ ಮತ್ತು ಹಲ್ಲುಗಳು ವಿಭಿನ್ನ ಪಾತ್ರೆಗಳೊಂದಿಗೆ ವಿಭಿನ್ನ ಪ್ರಕಾರಗಳಾಗಿವೆ ದಂತಸೂತ್ರವು ನಾಲ್ಕು ವಿಧದ ಹಲ್ಲುಗಳ ಜೋಡಣೆಯನ್ನ ವಿವರಿಸುತ್ತೆ ಕತ್ತರಿಗಳು ಚೂಪಾದ ಅಂಚುಗಳನ್ನ ಹೊಂದಿರುತ್ತೆ ಕೋರೆ ಹಲ್ಲುಗಳು ಚೂಪಾದ ಮತ್ತು ಮೊನಚಾದ ಅಂಚುಗಳನ್ನ ಹೊಂದಿರುತ್ತೆ ಆದರೆ ಬಾಚಿ ಹಲ್ಲುಗಳು ಮತ್ತು ಪಿಮೋಲಾರ್ಗಳು ಮೊಂಡಾದ ಮತ್ತು ಬಹುತೇಕ ಸಮತಟ್ಟಾದ ಮೇಲ್ಮೈಗಳನ್ನ ಹೊಂದಿರುತ್ತೆ ಬಾಯಿಯ ವೃತ್ತಾಕಾರದ ಸ್ನಾಯುಗಳು ಆಹಾರವನ್ನ ಬಾಯಿಯ ಕುಹರದೊಳಗೆ ತಳ್ಳಲು ಮತ್ತು ಸುತ್ತಲೂ ಚಲಿಸುವಂತೆ ಮಾಡುತ್ತೆ ಆಹಾರವನ್ನ ನೇರವಾಗಿ ನುಂಗಲು ಸಾಧ್ಯವಿಲ್ಲ ಹಲ್ಲುಗಳು ಪುಡಿ ಮಾಡಿ ಅಗಿಯುತ್ತವೆ ಮತ್ತು ಚೂರು ಚೂರು ಮಾಡುತ್ತವೆ ಈ ಪ್ರಕ್ರಿಯೆಯನ್ನ ಮಾಸ್ಟಿಕೇಶನ್ ಎಂದು ಕರೆಯಲಾಗುತ್ತೆ ಈ ಉದ್ದೇಶಕ್ಕಾಗಿ ದವಡಿಯ ಮೇಲ್ಮೈ ಸ್ನಾಯುಗಳು ಕಚ್ಚುವಿಕೆ ಮತ್ತು ಚೂಯಿಂಗ್ ಕ್ರಿಯೆಗಳಲ್ಲಿ ಸಹಾಯ ಮಾಡುತ್ತೆ ಆಹಾರ ಮಾಸ್ಟಿಕೇಶನ್ ಸಮಯದಲ್ಲಿ ದವಡಿಯ ಮೇಲಕ್ಕೆ ಕೆಳಕ್ಕೆ ಮುಂದಕ್ಕೆ ಮತ್ತು ಹಿಂದಕ್ಕೆ ಚಲಿಸುತ್ತದೆ ಹಲ್ಲುಗಳು ಕತ್ತರಿಸಿ ಪುಡಿ ಮಾಡಲು ಸಹಾಯ ಮಾಡುತ್ತೆ ಆದರೆ ನಾಲಿಗೆ ಚಲನೆಗಳು ಆಹಾರವನ್ನ ಸಮವಾಗಿ ಹರಡುತ್ತವೆ ಮತ್ತು ಅದನ್ನ ಲಾಲಾರಸದೊಂದಿಗೆ ಬೆರೆಸಲು ಸಹಾಯ ಮಾಡುತ್ತೆ ಬಾಯಿಯಲ್ಲಿರುವ ಸ್ನಾಯುಗಳು ಆಹಾರವನ್ನ ಮೌಖಿಕ ಕುಹರದೊಳಗೆ ತಳ್ಳತ್ತೆ ಮತ್ತು ಸುತ್ತಲೂ ಚಲಿಸುತ್ತವೆ ದವಡಿಯಲ್ಲಿ ಸ್ನಾಯುಗಳ ಚಲನೆಯನ್ನ ನಿಯಂತ್ರಿಸಲು ಐದನೇ ಕಪಾಲದ ನರವು ಕಂಡುಬಂದಿದೆ ಸ್ವಾಯತ್ತ ನರಮಂಡಲ ಕ್ರಿಯೆಯು ಮೂರು ಜೋಡಿ ಲಾಲಾರಸ ಗ್ರಂಥಿಗಳನ್ನ ಲಾಲಾರಸವನ್ನ ಸ್ರವಿಸಲು ಅನುವು ಮಾಡಿಕೊಡುತ್ತೆ ಇದು ಅಗಿಯಲು ಮತ್ತು ನುಂಗಲು ಸುಲಭವಾಗುವಂತೆ ಆಹಾರವನ್ನ ತೇವಗೊಳಿಸುತ್ತದೆ ಜಗಿಯುವಿಕೆಯು ಪರಿಣಾಮವಾಗಿ ಆಹಾರದ ಬೌಲಸ್ ಎಂಬ ಸ್ಲರಿ ದ್ರವ್ಯರಾಶಿಯಾಗಿ ರೂಪಗೊಳ್ಳುತ್ತೆ ರೂಪುಗೊಳ್ಳುತ್ತೆ ನಾಲಿಗೆಯ ಸಹಾಯದಿಂದ ನುಂಗುವ ಮೂಲಕ ಬೌಲಸ್ ಅನ್ನ ಅನ್ನನಾಳಕ್ಕೆ ಸಾಗಿಸಲಾಗುತ್ತೆ ಲಾಲಾರಸದಲ್ಲಿರುವ ಲಾಲಾರಸ ಅಮೇಲಿಸ್ ಎಂಬ ಕಿಣ್ವವು ಪಿಷ್ಟದ ಅಣುಗಳನ್ನ ಸಕ್ಕರೆಗಳಾಗಿ ವಿಭಜಿಸುತ್ತದೆ ನುಂಗಲು ಯಾಂತ್ರಿಕ ವ್ಯವಸ್ಥೆಯ ನರಗಳ ಸಮನ್ವಯದ ಅಡಿಯಲ್ಲಿದೆ ಇದು ಮೆದುಳಿನ ಕಾಂಡ ಅಥವಾ ಮೆಡುಳ ಅಬ್ಲೊಂಗಟ ಮತ್ತು ಇತರರಿಂದ ನಿಯಂತ್ರಿಸಲ್ಪಡುತ್ತೆ ಮಾಸ್ಟಿಕೇಶನ್ ಸಮಯದಲ್ಲಿ ಆಹಾರದ ಗಾತ್ರವು ನುಂಗಲು ಅನುಕೂಲಕರವಾಗುತ್ತದೆ ಏಳಕ್ಕಿಂತ ಕೆಳಗಿನ ಪಿಎಚ್ ಆಮ್ಲೀಯವಾಗಿದೆ ಪಿಎಚ್ ಸೆವೆನ್ ತಟಸ್ಥವಾಗಿದೆ ಮತ್ತು ಏಳಕ್ಕಿಂತ ಹೆಚ್ಚು ಕ್ಷಾರೀಯವಾಗಿದೆ ಎಂದು ನಿಮಗೆ ತಿಳಿದಿದೆ ಲಾಲಾರಸವು ಕ್ಷಾರೀಯವಾಗಿದೆ ಮತ್ತು ಲಾಲಾರಸದ ಅಮೇಲೆ ಕ್ರಿಯೆಯಲ್ಲಿ ಸಹಾಯ ಮಾಡುತ್ತೆ ಜೀರ್ಣಾಂಗ ವ್ಯವಸ್ಥೆಯ ಹಗಲಿನಲ್ಲಿ ಸಕ್ರಿಯವಾಗಿರತ್ತೆ ಮತ್ತು ಜೀರ್ಣಕ್ರಿಯೆಗಾಗಿ ಆಹಾರವನ್ನ ಸ್ವೀಕರಿಸಲು ಸಿದ್ಧವಾಗಿದೆ ನಾವು ಹಗಲಿನಲ್ಲಿ ಮಲಗಿದರೆ ಲಾಲಾರಸವು ಹೊರಬರುತ್ತೆ ಮತ್ತು ನಾವು ದಿನಕ್ಕೆ ಒಂದರಿಂದ ಒಂದು ಪಾಯಿಂಟ್ ಐದು ಲೀಟರ್ ಲಾಲಾರಸವನ್ನ ಸ್ರವಿಸುತ್ತೇವೆ ಅನ್ನನಾಳದಿಂದ ಹೊಟ್ಟೆಗೆ ಆಹಾರವು ಹೇಗೆ ಹಾದು ಹೋಗುತ್ತದೆ ಮತ್ತು ಮುಂದಿನ ವಿಡಿಯೋದಲ್ಲಿ ಪ್ರಕ್ರಿಯೆಯು ಹೇಗೆ ನಡೆಯುತ್ತದೆ ಎಂಬುದನ್ನು ನಮಗೆ ತಿಳಿಸಿ ಅಲ್ಲಿಯವರೆಗೂ ಕಾಯ್ತಾ ಇರಿ ನೆನಪಿಡಬೇಕಾದ ಅಂಶಗಳು ಏನಂದ್ರೆ ಮಾನವ ಜೀರ್ಣಾಂಗ ವ್ಯವಸ್ಥೆಯು ಸ್ನಾಯು ಮತ್ತು ನರಮಂಡಲವನ್ನು ಒಳಗೊಂಡಿರುತ್ತದೆ ಹೊಟ್ಟೆಯಲ್ಲಿ ಸ್ರವಿಸುವ ಗ್ರೇಲಿನ್ ಎಂಬ ಹಾರ್ಮೋನ್ ಹಸಿವು ಉತ್ಪಾದಿಸುವ ಸಂವೇದನೆಗಳಿಗೆ ಕಾರಣವಾಗಿದೆ ಮತ್ತು ಹಸಿವನ್ನ ನಿಗ್ರಹಿಸಲು ಲೆಪ್ಟಿನ್ ಸ್ರವಿಸುತ್ತದೆ ರುಚಿ ಮತ್ತು ವಾಸನೆಯು ನಿಕಟ ಸಂಬಂಧ ಹೊಂದಿದೆ ಮತ್ತು ಮೂಗು ಮತ್ತು ನಾಲಿಗೆಯಲ್ಲಿರುವ ಕಿಮೊರೆ ಸೆಪ್ಟರ್ಗಳು ಸಂಕೇತಗಳನ್ನು ಪ್ರಚೋದಿಸುತ್ತವೆ ಮತ್ತು ಅವುಗಳನ್ನು ಮೆದುಳಿಗೆ ಒಯ್ಯುತ್ತವೆ ಸ್ರವಿಸುವ ಲಾಲಾ ರಸವು ಕ್ಷಾರೀಯ ಮಾಧ್ಯಮವನ್ನ ನಿರ್ವಹಿಸುತ್ತದೆ ಅದು ಪಿಷ್ಟದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ